ಶ್ರೀಗರಿ ನೋಡ್ತಾ ಇರ್ಬೋದು, ನಮ್ಮದಲ್ಲಿ ಇನ್ನೊಂದು ರೆಸಿಪಿ ರೆಡಿ ಆಗ್ತಾ ಉಂಟು. ಸೈಮಲ್ಟೇನಿಯಸ್ಲಿ ಆಗದ್ದು ಮುದ್ದೆ ಉಂಟಲ್ಲ, ಇನ್ನು ಇಲ್ಲಿ ನೋಡಿ ಹೀಟ್ ಆಗ್ತಾ ಉಂಟು. ಇದೀಗ ಲಾಸ್ಟ್ ಬೇಯ್ತಾ ಉಂಟು, ಇದನ್ನ ಒಂದು 5 ಮಿನಿಟ್ಸ್ ಕೆಲಸ, ಅದರ ನಂತರ ಇದು ರೆಡಿ ಆಗ್ತದೆ. ಅದೇ ತರ ಈಗ ನಾವು ನೆಕ್ಸ್ಟ್ ರೆಸಿಪಿಗೆ ಜಂಪ್ ಮಾಡ್ತಾ ಇದ್ದೀವಿ. ಇದರ ಹೆಸರು ಎಂತ? ಬೆಂಡೆಕಾಯಿ ಸಗ್ಲೆ. ಬೆಂಡೆಕಾಯಿ ಸಗ್ಲೆ ಅಂತ ಹೇಳಿದ್ರೆ ಬೆಂಡೆಕಾಯಿ ಸಗ್ಲೆ ಅಂತ. ಓಕೆ, ಜಿ ಎಸ್ ಬಿ ಕಮ್ಯುನಿಟಿ ಡಿಶ್ ಇದು. ಜಿ ಎಸ್ ಓಕೆ ಎಂತ ಬೆಂಡೆಕಾಯಿ ಸಗ್ಲೆ ಅಂತ ಹೇಳಿ, ಕೊದ್ದೆಲ್ ತರ ಅಂತಾನೆ ಹೇಳಿ, ಅಂದ್ರೆ ಒಂದು ಕರಿ ತರ ಆಗ್ತದೆ. ಇದು ಕೂಡ ನಮ್ಮ ಗೌರಿ ಹಬ್ಬದಲ್ಲಿ ಮಾಡುವ ಒಂದು ರೆಸಿಪಿ. ಓಕೆ, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ಬೆಂಡೆಕಾಯಿಯನ್ನು ತೊಳೆದು ಈ ತರ ಕಟ್ ಮಾಡಿ ಇಡಬೇಕು. ಓಕೆ, ಹುರಿದ ಮೆಣಸು ಒಂದು 15-20, ಅದು ನಿಮ್ಮ ಖಾರವನ್ನು ನೋಡಿ ಹಾಕಬಹುದು. ಓಕೆ, ಎಷ್ಟು ತಗೊಂಡಿದ್ದೀರಾ ಸಾಧಾರಣ? 15-20. ಓಕೆ, ಇದು ಕಲರ್ ಈಗ ಖಾರಕ್ಕ ಮೀಡಿಯಂ ಖಾರ ಬೇಕು, ತುಂಬಾ ಚಪ್ಪೆ ಇರಬಾರ್ದು, ಸ್ವಲ್ಪ ಖಾರ ಬೇಕು. ಮತ್ತೆ ಹುಳಿಯ ಬದಲು ನಾವೀಗ ಅಮಟೆಕಾಯಿ ಅಂತ ಹಾಕ್ತೇವೆ, ಈಗ ಇಲ್ಲಿ ಮಳೆಗಾಲದಲ್ಲಿ ಇದು ತುಂಬಾ ಆಗ್ತದೆ. ಇದು ಬುದ್ಧಿ ಹಾಕ್ಬೇಕು ಈಗ ನಾವು ಬೇಯಿಸುವಾಗ. ಮತ್ತೆ ಒಂದು ಇಡೀ ತೆಂಗಿನಕಾಯಿ ತುರಿ, ಉಪ್ಪು. ಮತ್ತೆ ಈಗ ಮಸಾಲೆ ಕಡಿಯುವಾಗ ನಾವು ಮೊದಲು ಒಗ್ಗರಣೆ ಸೌಟ್ ಅನ್ನು ಹಚ್ಚಿ ಅದಕ್ಕೆ ಎಣ್ಣೆ ಹಾಕಿ. ಓಕೆ, ತೆಂಗಿನ ಎಣ್ಣೆ ಯಾವ್ದೆಣ್ಣೆ ಯೂಸ್ ಮಾಡ್ಬೋದಾ? ಯಾವ್ದು ನೀವ್ ಯೂಸ್ ಮಾಡ್ತೀರಿ? ನಾವಿಲ್ಲಿ ತೆಂಗಿನ ಎಣ್ಣೆ, ನಮ್ದು ಬೇರೆ ಎಣ್ಣೆಯ ವಿಷಯವೇ ಇಲ್ಲ, ತೆಂಗಿನ ಎಣ್ಣೆ. ಓಕೆ, ಜೀವಕ್ಕೆ ಒಳ್ಳೇದಲ್ಲ. ಇದು ಮೆಂತೆ, ಮೆಂತೆ ಒಂದು 1/4 ಸ್ಪೂನ್. ಓಕೆ, ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಕೈ ಆದ್ರೆ ಕಷ್ಟ. ಮೆಂತೆ ಮತ್ತೆ ಇನ್ನೊಂದು ಸಾಮಾನು ಬೇಕು ಹೇಳಿದ್ರೆ ಒಗ್ಗರಣೆಗೆ ಲಾಸ್ಟಿಗೆ ಸಾಸಿವೆ ಬೇಕು. ಓಕೆ, ಸಾಸಿವೆ ಬೇಕು. ನಮ್ಮ ಮನೆಯಲ್ಲಿ ಮಿಕ್ಸ್ ಸಾಸಿವೆ ಉಂಟು, ಹಳದಿ ಮತ್ತೆ ಕಪ್ಪು ಸಾಸಿವೆ, ಅದನ್ನ ಆಪ್ಷನಲ್ ಈಗ ಯೂಸ್ ಮಾಡಬಹುದು. ಇದು ಸಾಸಿವೆ, ಕೊನೆಗೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಕರಿಬೇವು. ಓಕೆ, ಕರಿಬೇವು. ನೋಡಿ ಈಗ ಮೆಂತೆ ಮಾಡ್ತಾ ಇದ್ದೇವೆ. ನೋಡಿ ಫುಲ್ ಬಿಸಿ ಬಿಸಿ ಆಗ್ತಾ ಉಂಟು. ಅದೀಗ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಈಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಆಯ್ತು. ಮೆಂತೆಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ. ಓಕೆ, ಈಗ ನೀವು ಮೆಂತೆ 1/2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ರೆ, ಇದು 1/2 ಟೇಬಲ್ ಸ್ಪೂನ್ ಯೂಸ್ ಮಾಡಿ. ಅಲ್ಲ, ಮೆಂತೆ ಕಾಲು ಮಾಡಿದ್ರೆ ಕೊತ್ತಂಬರಿ 1/2 ಸ್ಪೂನ್ ಜಾಸ್ತಿಯಾ? ಕೊತ್ತಂಬರಿ 1/2. ಓಕೆ, 1:2 ಆಯ್ತಾ? ನೋಡಿ, ಸೊ 1/2 ಟೇಬಲ್ ಸ್ಪೂನ್ ಅದ ಹಾಕಿದ್ರೆ ಇದು 1 ಟೇಬಲ್ ಸ್ಪೂನ್ ಹಾಕಿ. ಅದು ಒಂದ್ ಹಾಕ್ಬೇಡಿ, ಅದು ಮತ್ತೆ ಟೇಸ್ಟ್ ಚೇಂಜ್ ಆಗ್ತದೆ. ಸೊ ಈಗ ಲೆಕ್ಕ ಪ್ರಕಾರ ಹಾಕಿ ಆಯ್ತಾ? ಸ್ವಲ್ಪ ನೋಡಿ, ಈಗ ಇದು ಸ್ವಲ್ಪ ಉರಿ ಇದು ಇದಾಗ್ಲಿ, ಸ್ವಲ್ಪ ಫ್ರೈ ಆಯ್ತು. ಓಕೆ, ಇದು ಈಗ ನಾವು ಗ್ಯಾಸ್ ಆಫ್ ಮಾಡಿದ್ದೇವೆ, ಇದರ ಕತೆ ಡನ್. ಈಗ ಇದನ್ನ ಈಗ ನಾವು ಮಿಕ್ಸಿ ಜಾರಲ್ಲಿ ಇದನ್ನು ಕಡಿಬೇಕೀಗ. ಆಯ್ತಾ? ನೋಡಿ, ಇದು ತೆಂಗಿನಕಾಯಿ ತುರಿದಿದ್ದು. ಆಯ್ತಾ? ಈಗ ತೆಂಗಿನಕಾಯಿ ಅದನ್ನು ಇದು ಮಾಡಿದಕ್ಕೆ ಗ್ರೇಟ್ ಮಾಡಿ ಹುರಿದ ಮೆಣಸನ್ನು ಹಾಕ್ತಾ ಇದ್ದೇವೆ. ಹುರಿದ ಮೆಣಸನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಲಿಕ್ಕಿಲ್ವಾ? ನೀರು ಹಾಕ್ಲಿಕ್ಕೆ ಉಂಟಾ? ಎಷ್ಟು ನೀರು ಹಾಕ್ಲಿಕ್ಕೆ? ನೀರದು ಕಡಿಲಿಕ್ಕೆ ಎಷ್ಟು ಬೇಕು ಅಷ್ಟು. ಈಗ ಇದರಲ್ಲಿ ಎಂತೆಲ್ಲ ಉಂಟು ಇನ್ನೊಮ್ಮೆ ಹೇಳಿ, ಪಕ್ಕನೆ ಜನರಿಗೆ ಕನ್ಫ್ಯೂಸ್ ಆದರೆ. ನೋಡಿ, ಇದರಲ್ಲಿ ಈಗ ತೆಂಗಿನಕಾಯಿ, ಹುರಿದ ಮೆಣಸು, ಮತ್ತೆ ಈ ಉರ್ದದ ಇದು ಉಂಟಲ್ಲ, ಇದನ್ನು ಕೂಡ ಈಗ ಇದಕ್ಕೆ ಹಾಕ್ಬೇಕು. ಓಕೆ, ಓಕೆ, ಓಕೆ. ಇದೆಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಫೈನ್ ಪೇಸ್ಟ್ ಮಾಡಬೇಕಾ? ಫೈನ್ ಅಲ್ಲ, ಫೈನ್ ಕಿಂತ ಸ್ವಲ್ಪ ತರಿ, ಸ್ವಲ್ಪ ತರಿ ತರಿ ಹಾಕಿ, ತುಂಬಾ ತರಿ ಅಲ್ಲ, ಸಾಧಾರಣ ತರಿ. ಓಕೆ, ಸಾಧಾರಣ ತರಿ ಹಾಕಿ ಮಾಡಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಈಗ ನೀರು ಸಾಧಾರಣ 1/2 ಟೇಬಲ್ ಸ್ಪೂನ್ ಅಂತ 1/2 ಗ್ಲಾಸ್ ಹಾಕಿದ್ದೆ, 1/2 ಗ್ಲಾಸ್ ಹಾಕಿದ್ದೇವೆ. ಓಕೆ, 1/2 ಗ್ಲಾಸ್ ಹಾಕಿ. ಓಕೆ, ನೋಡಿ, 1/2 ಇಂದ 1 ಗ್ಲಾಸ್ ನೀರು ಹಾಕ್ಬೋದಂತೆ. ಆಯ್ತಾ? ನೋಡಿ, ಈಗ ಇದನ್ನು ಕಡಿಯುವ. ಓಕೆ, ನೋಡಿ ಕಡ್ದಾಯ್ತಾ? ನೋಡಿ, ಈಗ ಇಷ್ಟು ನೈಸ್ ಹಾಕ್ಬೇಕು. ಓಕೆ, ಸ್ವಲ್ಪ ಥಿಕ್ನೆಸ್ ಉಂಟಲ್ಲ, 90% ಥಿಕ್ನೆಸ್ ಉಂಟು. ಓಕೆ, ನೋಡಿ, ಇದಕ್ಕೆ ಈಗ ಮೊದಲು ನಾವು ಉಪ್ಪು ಹಾಕ್ಬೇಕು, ರಾಕ್ ಸಾಲ್ಟ್ ಹಾಕ್ತಾ ಇದ್ದೇವೆ. ಓಕೆ, ಅರಳುಪ್ಪನ ಹಾಕಿ ನೋಡಿ. ಓಕೆ, ಮತ್ತೆ ಇದನ್ನ ಹಾಕ್ಬೇಕು. ಓಕೆ, ಡೈರೆಕ್ಟ್ ಅದಕ್ಕೆ. ಓ, ಸಿಂಪಲ್ ಅಲ್ಲ. ಮಸಾಲ ಆಯ್ತು, ಅದರೊಟ್ಟಿಗೆ ಬೆಂಡೆಯನ್ನು ಮೊದಲು ಬೇಯಿಸ್ಬೇಕಂತಿಲ್ಲ, ಈ ಮಸಾಲೆ ಒಟ್ಟಿಗೆ ಉಪ್ಪು ಹಾಕುವಾಗ ಅದು ಬೇಯ್ತದೆ. ನೋಡಿ, ನಾವೀಗ ಅಮಟೆಕಾಯಿ ಹಾಕ್ತೇವಲ್ಲ, ಅಮಟೆಕಾಯಿ ಇಲ್ಲದಿದ್ರೆ ಅಲ್ಲಿ ಸಿಗದಿದ್ರೆ ನೀವು ಹುಣಸೆ ಹಣ್ಣನ್ನು ಯೂಸ್ ಮಾಡ್ಬೋದು. ಓಕೆ, ಚಿಂಚಾಂಬ ಕನ್ನಡ ಕೊಂಕಣಿಯಲ್ಲಿ. ಓಕೆ, ಹುಳಿಯನ್ನು ಯೂಸ್ ಮಾಡ್ಬೋದು. ಇದನ್ನೀಗ ನಮಗೆ ಇದು ಒಳಗಾಗಿ ಹೊಡಿಲಿಕ್ಕೆ ಉಂಟು, ಡುಮ್ ಡುಮ್ ಅಂತ ಹೇಳಿ. ಆಯ್ತಾ? ಇದು ಜಜ್ಜಿ, ಅದನ್ನ ಅಲ್ಲಿ ಹಾಕ್ಲಿಕ್ಕೆ ಉಂಟು. ಇದರ ಬೇಯಿಸಿ ಇದರೊಟ್ಟಿಗೆ ಹಾಕ್ಬೋದು, ನೀರು ತೊಳೆದು ಹಾಕಬಹುದು, ಅಂದ್ರೆ ಬೆಂಡೆ ಮುಳುಗುವಷ್ಟು ನೀರು ಹಾಕ್ಬೇಕಾಗ್ತದೆ ಬೇಯುವಾಗ. ಇದಕ್ಕೆ ಎಷ್ಟು ಜನರಿಗೆ ಸಾಕಾಗ್ತದೆ ಸಾಧಾರಣ? ಇದು ನಾವು ಇವತ್ತು 1 ಕಿಲೋದು ಮಾಡಿದ್ದೇವೆ. 1 ಕಿಲೋ ಬೆಂಡೆಕಾಯಿ ಮಾಡಿದ್ದೇವೆ. 1 ಕಿಲೋ ಬೆಂಡೆಯಲ್ಲಿ ಸಾಧಾರಣ ಈಗ ಒಂದು 4-5 ಜನರಿಗೆ 2 ಸಲ ಆಗ್ತದೆ ಊಟಕ್ಕಲ್ಲ. ಅಲ್ಲ, ಇಡೀ ದಿನಕ್ಕೆ ಆಗ್ತದೆ. ಇಡೀ ದಿನಕ್ಕೆ ಆಗ್ತದಲ್ಲ, ಸರಿ, 4 ಜನರಿಗೆ ಬರ್ತದೆ. ನೋಡಿ, ಇದನ್ನೀಗ ಈಗ ಗುದ್ದಬೇಕು. ನೋಡಿ, ಇದನ್ನೀಗ ಗುದ್ದಿ ಅಲ್ಲಿ ಹಾಕುದ ಡೈರೆಕ್ಟ್ ಅಷ್ಟೇ ಅಲ್ಲ. ಓಕೆ, ಈಗ ನೋಡಿ, ಇದನ್ನೀಗ ನಾವು ಬೇಸ್ಲಿಗೆ ಇಡ್ತಾ ಇದ್ದೇವೆ. ಎಲ್ಲ ಜಿಚ್ಚಿ ಅದು ಇದ್ದು ಎಲ್ಲ ಮಸಾಲ ಎಲ್ಲ ಹಾಕಿ ರೆಡಿ ಆಗಿದೆ.
ಇದೀಗ ಫೈನಲ್ ನೀರು ಹಾಕಿ. ಸೊ ನೀರು ಎಷ್ಟು ಲೀಟರ್ ಹಾಕಿದ್ದೇವೆ ನೀವು? ನಾವೀಗ ಅರ್ಧ ಲೀಟರ್ ನೀರು, ಅರ್ಧ ಲೀಟರ್ ಒಂದು ಲೀಟರಿನಷ್ಟು ನೀರು ಹಾಕಿದ್ದೇವೆ, ಅದು ಬೇಯಲಿಕ್ಕೆ ಬೇಕಲ್ಲ ಹಾಗೆ. ಓಕೆ, ಈಗ ಟೋಟಲಿ ಮಿಕ್ಸ್ ಮಾಡಿದ್ರೆ ಆಯಿತು. ಮಿಕ್ಸ್ ಮಾಡಿ ಎಷ್ಟು ನಿಮಿಷ ನೋಡಿ, ಇದನ್ನೀಗ ಒಳ್ಳೆ ಮಿಕ್ಸ್ ಮಾಡಿ. ಸೊ ನೀರು ನಾವು ಸಾಧಾರಣ ಅರ್ಧ ಲೀಟರ್ ಹಾಕಿದ್ದೇವಲ್ಲ, ಸರಿ ಇದನ್ನೀಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದನ್ನೀಗ ನಾವು ಅರ್ಧ ಒಂದು ಲೀಟರ್ನಷ್ಟು ಹಾಕಿದ್ದೇವೆ ನೀರು. ಹೌದಾ? ಒಂದು ಕಿಲೋ ಬೆಂಡೆ ಅಲ್ಲ, ಅಷ್ಟು ಬೇಕಾಗ್ತದೆ. ಓಕೆ, ಒಂದು ಕಿಲೋ ಬೆಂಡೆಗೆ ನಾವು ಒಂದು ಲೀಟರ್ ನೀರನ್ನು ಹಾಕಿ. ಓಕೆ, ಈಗ ನೋಡಿ ಇದನ್ನೀಗ ನಾವು ಮಿಕ್ಸ್ ಮಾಡಿ ಮೀಡಿಯಂ ಊರಲ್ಲಿ ಚಂದ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಓಕೆ, ಭಾರಿ ಸಿಂಪಲ್ ಉಂಟಲ್ಲ, ಭಾರಿ ಸಿಂಪಲ್, ತುಂಬ ಟೇಸ್ಟ್. ಓಕೆ, ಬೆಂಡೆಕಾಯಿ ಜೀವಕ್ಕೆ ಒಳ್ಳೇದಂತೆ. ಅದೇ ತರ ಈ ರೆಸಿಪಿ ಕೂಡ ನಿಮ್ಗೆ ನನಗೆ ಹೇಳಿಕೊಟ್ಟೆ. ಈಗ ನಾವು ಅಲ್ಲಿಂದ ಈಚೆ ಬರುವ, ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನೀಗ ನಾವು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ. ಇದೀಗ ಲಿಡ್ಗೆ ಬೇಕಲ್ಲ, ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇನೆ. ರೆಡಿ ಆಗಿದೆ ನೋಡಿ ಬೆಂಡೆ, ಇದು ರೆಡಿ ಆಗಿದೆ. ಅಂದರೆ ಈಗ ಲಾಸ್ಟಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಉಂಟು, ಒಗ್ಗರಣೆ ಸೌಟ್ ಅಂತ ತಗೊಂಡಿದ್ದೇವೆ ನೋಡಿ. ಈಗ ಒಗ್ಗರಣೆ ಸೌಟಿಗೆ ಆ್ಯಸ್ ಆಲ್ವೇಸ್ ಸ್ವಲ್ಪ ತೆಂಗಿನೆಣ್ಣೆ, ತೆಂಗಿನೆಣ್ಣೆ ಹಾಕಿ ಮಸ್ಟರ್ಡ್ ಸೀಡ್ಸನ್ನು ಹಾಕಿ ಕರಿಬೇವನ್ನು ಹಾಕಿ ಉಲ್ಟಾ ಮಾಡಿ ಪಲ್ಟ ಮಾಡಿದರೆ ಅದಲ್ಲಿ ಅಷ್ಟೇ ಮುಗಿದು ನೋಡಿ. ಸಾಸಿವೆ ಸ್ವಲ್ಪ, ಸಾಸಿವೆ ಅರ್ಧ ಟೇಬಲ್ ಸ್ಪೂನ್. ಸೊ ಇದನ್ನೀಗ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗ್ತದೆ, ಅದು ಪಟಪಟ ಆಗ್ತದಲ್ಲ. ಪಟಪಟ ಆದ ಮೇಲೆ ಅದಕ್ಕೆ ನಾವು ಕರಿಬೇವನ್ನು ಹಾಕಿದರೆ ಆಯಿತು. ಕರಿಬೇವನ್ನು ಹಾಕಿ ಇದು ಡಿಶ್ ಆಗ ಎಕ್ಸ್ಟ್ರಾ ಫ್ಲೇವರ್ ಬರ್ತದೆ ಆಗ ಪರಿಮಳ. ಈಗ ಆಲ್ರೆಡಿ ಬರ್ತಾ ಉಂಟು ಒಳ್ಳೆ. ಎಷ್ಟು ಉಂಟು ಊಟ? ಊಟ ಒಂದೂವರೆಗೆ. ಹೌದಾ? ಅಷ್ಟು ಕಾಯ್ಬೇಕ? ಇನ್ನೂ ಎರಡು ಆಗಬೇಕಲ್ಲ ಅಡಿಗೆ. ಎಂತ ನೀವು ಬೇಗ ಬೇಗ ಮಾಡಬೇಕಲ್ಲ. ಹೌದು, ಬೆಳಿಗ್ಗೆ ಪೂಜೆ ಆಯ್ತಲ್ಲ. ಓ ದೇವರೇ, ಹಸಿ ಆಗ್ತಾ ಉಂಟು. ಈಗ ಹಸಿ ಆದ ಮಧ್ಯದಲ್ಲಿ ನಾನು ಬಿಸ್ಕುಟ್ ರೊಟ್ಟಿ ಎಲ್ಲ ತಿಂದಿದ್ದೇನೆ. ಬೀಸ್ ರೋಡಲ್ಲಿ ಬಿಸ್ಕುಟ್ ರೊಟ್ಟಿ ಭಾರಿ ಫೇಮಸ್ ನಮ್ಮ ವಿಜಯ ಸ್ವೀಟ್ಸ್ ಇದು. ಸೊ ನಿಮಗೆ ಟೈಮ್ ಸಿಕ್ಕಿದ್ರೆ ಬೀಸ್ ರೋಡ್ನವರು ವಿಜಯ ಸ್ವೀಟ್ಸ್ ಗೊತ್ತಿರುತ್ತದೆ, ಅಲ್ಲೋಗಿ ನೀವು ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ವಿಜಯ ಸ್ವೀಟ್ಸಿಗೆ ಹೋಗಿ ಬಿಸ್ಕುಟ್ ರೊಟ್ಟಿನ ತಗೊಳ್ಳಿ. ಬಿಸ್ಕುಟ್ ರೊಟ್ಟಿ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಆಯಿತಾ, ಒಳ್ಳೆ ಒಳ್ಳೆ ಐಟಮನ್ನು ಒಳ್ಳೇದಂತ ಹೇಳಬೇಕಲ್ಲ. ಸೊ ನೀವು ಅಲ್ಲಿ ಹೋಗಿ ತಗೊಳ್ಳಿ. ಓಕೆ, ಅದರ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆಯಿತಾ, ವಿಜಯ ಸ್ವೀಟ್ಸ್ ಬಿಸಿ ರೋಡ್. ಓಕೆ, ಅದೇ ಥರ ಈಗ ಇದು ಕೂಡ ಆಲ್ಮೋಸ್ಟ್ ನೋಡಿ ರೆಡಿ ಆಗ್ತಾ ಉಂಟು. ನೋಡಿ ರೆಡಿ ಆಗಿದೆ, ಇದು ರೆಡಿ ಆಗಿದೆ ಬಿಡಿ, ಇದೀಗ ಸ್ವಲ್ಪ ಅದಾಗಬೇಕಲ್ಲ. ಸೊ ಈಗ ಇದು ನೋಡಿ ಪಟಪಟ ಆಗ್ತಾ ಉಂಟು. ಓಕೆ, ಸಿಡಿತಾ ಉಂಟು ನೋಡಿ, ಈಗ ನೋಡಿ ಇದರಲ್ಲೇ ಇರೋದು ಎಲ್ಲ ಕಾರ್ಯಕ್ರಮ ಅಲ್ವಾ. ಓಕೆ, ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಅದು ಸ್ವಲ್ಪ ಒಂದು 10 ಸೆಕೆಂಡ್ ಹಾಗೆ ಬಿಡಿ. ಓಕೆ ನೋಡಿ, ಇದೀಗ ಅಲ್ಲಿಂದ ಅಲ್ಲಿ ಆಯಿತಾ? ಓಕೆ ಓಕೆ ಎಸ್ ನೋಡಿ, ವಾ ಒಳ್ಳೆ ಪರಿಮಳ ಬರ್ತಾ ಉಂಟು. ಸೊ ಈಗ ಇದೊಂದು ಡಿಶ್ ರೆಡಿ ಆಯಿತು, ಇಲ್ಲಿ ಇದು ಕೂಡ ರೆಡಿ ಆಯಿತು. ಸೊ ಇದು ಎರಡು ಮುಗಿಯಿತು. ಅದೇ ಥರ ನಿಮ್ಗೆ ಈಗ ನಾನೀಗ ನಾನು ಮೂರನೇ ಡಿಶ್ ಈಗ ಕರ್ಕೊಂಡು ಹೋಗ್ತೇನೆ. ಮೂರನೇ ಡಿಶ್ ಯಾವುದು? ಹಳದಿ ಎಲೆ ಮತ್ತೆ ತೆಂಗಿನಕಾಳು ಅಕ್ಕಿ ಹಾಕಿ ಒಂದು ಕೀರಿ ಅಂತ ಮಾಡ್ತೇವೆ. ಓಕೆ, ಚಪ್ಪೆ ಕೀರಿ ಅಂತ ಹೇಳಿ ನಾವು ಮಾಡ್ತೇವೆ ಮನೆಯಲ್ಲಿ. ಅದು ನಿವೇದ್ಯ ದೇವರಿಗೆ. ಓಕೆ, ಚಪ್ಪೆ ಕೀರಿ ಅಲ್ಲ ಅದು. ಚಪ್ಪೆ ಇಲ್ಲ ಅಂದ್ರೆ ಅದಕ್ಕೆ ಉಪ್ಪಿಲ್ಲ, ಉಪ್ಪು ಇಲ್ಲದಂತ ಒಂದು ಕೀರಿ ಖೀರ್ ಮಾಡ್ತಾ ಇದ್ದೇವೆ. ಖೀರ್ ಅಂತ ಹೇಳಿದ್ರೆ ಎಲ್ಲರಿಗೆ ಗೊತ್ತಿರುವಂಥದ್ದು ಸ್ವೀಟ್ ಅಂತೇಳಿ. ಇದು ಸ್ವೀಟ್ ಅಲ್ಲ ಆಯ್ತಾ? ಈಗ ನೆಕ್ಸ್ಟ್ ಅದು ಮಾಡಿ ತೋರಿಸ್ತೇನೆ. ಇದೆಲ್ಲ ವಿಡಿಯೋನು ನಾನು ಆದಷ್ಟು ಡಿವೈಡ್ ಮಾಡಿ ತೋರಿಸ್ತೇನೆ ಆಯಿತಾ. ಒಂದೆರಡು ಮೂರು ಭಾಗ ಇಲ್ಲ ಒಂದರಿಂದ ಎರಡು ಭಾಗ ಮಾಡಿ ತೋರಿಸ್ತೀನಿ, ಅಂದರೆ ಲಾಂಗ್ ಆಗ್ತದಲ್ಲ ಅದಕ್ಕೆ. ಸೊ ಇಯರ್ ಟೂ ರೆಸಿಪೀಸ್ ಕಂಪ್ಲೀಟೆಡ್.